जगन्नाथ बलदेव सुभद्रा सुदर्शन के जय, गौर निताई के जय, पंचतत्व भगवान जय, नरसिंह के जय, वामन के जय, गोवर्धन के जय। ओम अज्ञानतिमिरांधस्य ज्ञानांजनशलाकया श्री विष्णुपाद कृष्ण प्रेष्ठाय भूतले श्रीमते भक्ति वेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधार श्रीवासादि गौर भक्त वृंद हरे कृष्णा 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 हरे 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 रामा राम रामा हरे हरे। श्लोक हदमूर श्लोक ऐदने अध्याय सर्वकर्माणि मनसा सन्यस्यास्ते सुखं वशी नवद्वारे पुरे देहि नैव कूर्वन्न कारयन्। देहस्थ जीवियो स्वभाववन्नु नियंत्रिसि मानसिकवागि एल्ला कर्मगळन्नु त्यजिसिदाग ಅವನು ನವದ್ವಾರಗಳ ನಗರದಲ್ಲಿ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದಲ್ಲೂ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಸೊ ಒಳ್ಳೆ ಶ್ಲೋಕ ಇದು, 13ನೇ ಶ್ಲೋಕ. ಸೊ ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ, ಎಷ್ಟೊಂದು ಚಟುವಟಿಕೆಗಳು ನಮ್ಮ ಈ ಶರೀರದಲ್ಲಿ ನಡೆಯುತ್ತೆ. ಆ ಈ ಶರೀರನ ಆಕ್ಚುಲಿ ಯಾವ್ದಕ್ಕೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ, ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ಒಂದು ನವದ್ವಾರ ಅಲ್ವಾ, ನವದ್ವಾರ ಹೋಲಿಸ್ತಾ ಇದ್ದಾರೆ. ನವದ್ವಾರೇ ಹೇ ಪುರೇ ದೇಹಿ ಅಂತ. ಸೊ ನವದ್ವಾರಗಳಿರುವಂತ ಒಂದು ಶರೀರ ಇದು. ಸೊ ಇದಕ್ಕೆ ಒಂದು ಊರಿಗೆ ಕೂಡ ಹೋಲಿಸ್ತಾರೆ, ಒಂದು ಸಿಟಿ ಅಲ್ವಾ, ಸಿಟಿ ಆಫ್ ನೈನ್ ಗೇಟ್ಸ್, ನವದ್ವೀಪ ಅಂದ್ರೆ ನವದ್ವಾರ ಅಂತ ಹೇಳ್ಬೋದು. ಸೊ ಇಲ್ಲಿ ಎಷ್ಟೊಂದು ಚಟುವಟಿಕೆಗಳು ಹೇಗ್ ನಡೆಯುತ್ತೆ ಅಂದ್ರೆ, ಎಲ್ಲ ಭೌತಿಕ ಪ್ರಪಂಚದ ಒಂದು ತ್ರಿಗುಣಗಳ ಪ್ರಭಾವದಿಂದ ಆಕ್ಚುಲಿ ಕೆಲಸ ಮಾಡ್ತೀನಿ. ಸೊ ಈ ಒಂದು ಶರೀರದಲ್ಲಿ ಈ ಶರೀರದಲ್ಲಿ ಇದ್ಕೊಂಡು ಈ ಆತ್ಮ ಆಕ್ಚುಲಿ ಎಷ್ಟೊಂದೆಲ್ಲ ಚಟುವಟಿಕೆಗಳು ಮಾಡ್ತೀನಿ. ಸೊ ಏನಾಗತ್ತೆ, ಆಕ್ಚುಲಿ ನಾವೆಲ್ಲ ಜೀವಿಗಳು ಅಥವಾ ನಾವೆಲ್ಲ ಶುದ್ಧ ಆತ್ಮ. ಆದ್ರೆ ಏನಾಗ್ತಾ ಇದೆ, ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಜನ್ಮಿಸಿರೋದ್ರಿಂದ, ನಾವೊಂದು ಕಂಡೀಷನ್ ಆಗಿರೋದ್ರಿಂದ, ಈ ತ್ರಿಗುಣಗಳ ಒಂದು ಪ್ರಭಾವದಿಂದ ಏನಾಗಿದೆ, ನಾವು ನಮ್ಮನ್ನ ನಾವು ಈ ಶರೀರ ಅಂತ ಗುರುತಿಸ್ತೀವಿ. ಆಕ್ಚುಲಿ ನಮ್ಮ ಸ್ವಭಾವ ಏನು, ನಮ್ಮ ಸ್ವಭಾವ ಬಂದ್ಬಿಟ್ಟು ತುಂಬಾ ಸುಪೀರಿಯರ್ ಅಲ್ವಾ. ಭಗವಂತನ ನಾವು ತಟಸ್ಥ ಶಕ್ತಿ, ಭಗವಂತನ ಒಂದು ಅಂಶ ನಾವೆಲ್ಲ. ಸೊ ಈ ಸುಪೀರಿಯರ್ ನೇಚರ್ನ ನಾವು ಮರ್ತೋಗಿದ್ದೀವಿ. ನಾವೊಂದು ಆತ್ಮ, ನಾವೊಂದು ಭಗವಂತನ ಅಂಶ, ನಾವೊಂದು ಶುದ್ಧ ಆತ್ಮ. ನಮ್ಮ ಕೋರಿಕೆಗಳು ಶುದ್ಧವಾಗಿರ್ಬೇಕು. ನಾವು ವಾಸಿಸುವಂತ ಜಾಗ ಭಗವಂತನ ಆಧ್ಯಾತ್ಮಿಕ ಲೋಕ ಅಲ್ವಾ. ಸೊ ನಾವು ಅಲ್ಲಿ ಇರ್ಬೇಕಾಗಿರೋಂತ ಜೀವಿಗಳು ಏನಾಗಿದೆ, ಈ ಒಂದು ಭೌತಿಕ ಪ್ರಪಂಚದ ಒಂದು ಪ್ರಭಾವದಿಂದ, ಈ ಒಂದು ಶರೀರದಲ್ಲಿ ಸಿಗಾಕೊಂಡಿರೋದ್ರಿಂದ ನಮ್ಮನ್ನ ನಾವು ಈ ಒಂದು ಶರೀರ ಅಂತ ನಾವು ಗುರುತಿಸ್ತೀವಿ. ಸೊ ಇದ್ರಿಂದ ಏನಾಗ್ತಾ ಇದೆ, ನಮ್ಗೆಲ್ಲ ದುಃಖ ಆಗ್ತಾ ಇರೋದು. ಸೊ ದುಃಖದ ಕಾರಣ ಏನು ಅಂತ ಯಾರು ಕೇಳಿದ್ರೆ, ಒಂದೇ ಸಿಂಪಲ್ ಆನ್ಸರ್, ನಮ್ಮನ್ನ ನಾವು ಈ ಶರೀರ ಅಂತ ಎಲ್ಲಿವರೆಗೂ ನಾವು ಗುರುತಿಸ್ಕೊಂತೀವೋ ಅಲ್ಲಿವರೆಗೂ ನಾವು ದುಃಖ ಪಡ್ತೀವಿ. ಅಲ್ಲಿವರೆಗೂ ನಮ್ಗೆ ಯಾತನೆ, ಅಲ್ಲಿವರೆಗೂ ನಮ್ಗೆ ವೇದ ಅಥವಾ ಅಲ್ಲಿವರೆಗೂ ನಮ್ಗೆ ತೊಂದರೆ ತಾಪತ್ರೆಗಳು ನಮ್ಗೆ ಫೀಲ್ ಆಗತ್ತೆ. ಆಕ್ಚುಲಿ ನಮ್ಮ ಸ್ವರೂಪ ಏನು, ಆಕ್ಚುಲಿ ನಮ್ಮ ಗುಣ ಏನು ಅಂದ್ರೆ, ಆಕ್ಚುಲಿ ಶುದ್ಧ ಆತ್ಮ ಅಲ್ವಾ, ನಾವೆಲ್ಲ ಶುದ್ಧ ಆತ್ಮ. ಬಟ್ ಹಾಗಾದ್ರೆ ಹೇಳ್ಬೋದು ಕೆಲವರು, ನಾನು ಶುದ್ಧ ಆತ್ಮಪ್ಪ, ನಾನು ಬರೀ ಆತ್ಮ, ಹಾಗಾದ್ರೆ ನಾನೇನು ಕಾರ್ಯ ಮಾಡ್ತಾ ಇಲ್ಲ, ಹಾಗಾದ್ರೆ ನಾನು ತುಂಬಾ ಸಾಚ ನಾನು, ಹಾಗಾದ್ರೆ ನಾನ್ಯಾಕೆ ಅನುಭವಿಸ್ಬೇಕು, ನನಗೆ ಕರ್ಮ ಅಂಟ್ಕೋಬೇಕು ಅಂತ ಹೇಳಿದ್ರೆ, ಆಕ್ಚುಲಿ ಆತ್ಮ ನೋಡಿದ್ರೆ ಬರೀ ಪರಿಶುದ್ಧ. ಆದ್ರೆ ಯಾವಾಗ ಈ ಆತ್ಮ ಈ ಭೌತಿಕ ಶರೀರದೊಳಗೆ ಸೇರ್ಕೊಳತ್ತೋ, ಅವಾಗ ಅದು ಏನಾಗತ್ತೆ, ಕಲುಷಿತ ಆಗತ್ತೆ, ಕಂಟಾಮಿನೇಟ್ ಆಗೋಗತ್ತೆ. ಬಿಕಾಸ್ ಆ ಶರೀರದಿಂದ ನಾವು ಗುರುತಿಸ್ಕೊಳಕ್ ಶುರು ಮಾಡ್ತೀವಿ ಅಲ್ವಾ. ಇದ್ ನನ್ ಶರೀರ, ಇದ್ ನಮ್ ಜನ, ಇದ್ ನನ್ ಮನೆ, ಇದ್ ನನ್ ಮಠ, ಇದ್ ನಮ್ ಜನರು, ನನ್ ಭಾಷೆ, ನಾನು ಇದು, ನಾನು ಅದು ಅಂತ ಈ ತರ ನಮ್ಮ ಒಂದು ಗುರುತು ಮಾರ್ಪಾಡಾಗತ್ತೆ, ಚೇಂಜ್ ಆಗೋಗತ್ತೆ. ಅದೇ ತಪ್ಪು ಗುರುತು, ಅದಕ್ಕೆ ಫಾಲ್ ಸಿಗೋ ಅಂತ ಯಾಕೆ ಕರೀತಾರೆ, ನಿತ್ಯ ಅಹಂಕಾರ. ಇದರಿಂದನೇ ನಾವು ಅನುಭವಿಸ್ತಾ ಇರೋದು. ಬಟ್ ಯಾವಾಗ ನಾವು ಕೃಷ್ಣ ಪ್ರಜ್ಞೆ ತಗೊಂತೀವೋ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀವೋ, ಕೃಷ್ಣ ಪ್ರಜ್ಞೆ ಅಂದ್ರೆ ಏನು, ಕೃಷ್ಣನ ಒಂದು ಪ್ರಜ್ಞೆದಲ್ಲಿ ಇರೋದು, ಈ ಭೌತಿಕ ಪ್ರಜ್ಞೆನ ಬಿಟ್ಬಿಟ್ಟು ಕೃಷ್ಣನ ಪ್ರಜ್ಞೆಗೆ ಏರೋದು ಅಲ್ವಾ, ತ್ರಿಗುಣಗಳನ್ನ ದಾಟಿ ಶುದ್ಧ ಸತ್ವಕ್ಕೆ ಏರೋದು, ಅದೇ ಕೃಷ್ಣ ಪ್ರಜ್ಞೆ. ಸೊ ಯಾವಾಗ ಕೃಷ್ಣ ಪ್ರಜ್ಞೆದಲ್ಲಿ ನಾವು ಶುರು ಮಾಡ್ತೀವೋ ಎಲ್ಲ ಚಟುವಟಿಕೆಗಳು, ಯಾವಾಗ ನಮ್ಮ ದಿನ ಪ್ರತಿನಿತ್ಯ ದಿನ ನಾವು ನಮ್ಮ ರೂಟೀನ್ ನ ಶುರು ಮಾಡ್ತೀವೋ ಕೃಷ್ಣ ಪ್ರಜ್ಞೆದಲ್ಲಿ, ಅವಾಗ ಏನಾಗುತ್ತೆ, ನಿಧಾನವಾಗಿ ನಮ್ಮ ಲೈಫ್ ಒಂದು ಕಂಟ್ರೋಲ್ಗೆ ಬರುತ್ತೆ.
ಅಲ್ವಾ, ನಮ್ಮ ತ್ರಿಗುಣಗಳು ಕಂಟ್ರೋಲ್ ಬರುತ್ತೆ, ನಮ್ಮ ಲೈಫ್ ಕಂಟ್ರೋಲ್ ಬರುತ್ತೆ, ಅಂಡ್ ನಮ್ಮ ಎಷ್ಟೊಂದು ಅನಿಸಿಕೆಗಳು ಕೂಡ ಕಂಟ್ರೋಲ್ ಬರುತ್ತೆ, ನಮ್ಮ ನೇಚರ್ ನಮ್ಮ ಗುಣ ಕೂಡ ಕಂಟ್ರೋಲ್ ಬರುತ್ತೆ. ಸೊ ಅವಾಗ ನಾವು ಆಕ್ಚುಲಿ ಈ ಒಂದು ನವದ್ವಾರದಲ್ಲಿ ಸುಖವಾಗಿರ್ಬೋದು ಅಂತ ಹೇಳ್ತಾರೆ. ಇದೇ ನವದ್ವಾರದಲ್ಲೇ ಇದ್ಕೊಂಡು, ಇದೇ ನವದ್ವಾರ ಯಾವಾಗ ನಾವು ಈ ಶರೀರ ಅಂತ ಗುರುತಿಸ್ಕೊಂತೀವೋ ಅಲ್ಲಿವರೆಗೂ ನಮಗೆ ಕಷ್ಟ ಬರುತ್ತೆ. ಯಾವಾಗ ನಾವು ಇಮಿಡಿಯೇಟ್ ಆಗಿ ಈ ಒಂದು ಶರೀರ ಅಲ್ಲ, ನಾವೊಂದು ಶುದ್ಧ ಆತ್ಮ, ನಾವು ಯಾವಾಗ ಕೃಷ್ಣ ಪ್ರಜ್ಞೆದಲ್ಲಿ ಎಲ್ಲ ಕೆಲಸಗಳು ಮಾಡ್ಲಿಕ್ಕೆ ಶುರು ಮಾಡ್ತೀವೋ, ಅವಾಗ ಇಮಿಡಿಯೇಟ್ ಆಗಿ ನಾವು ಇದೇ ಒಂದು ಶರೀರದಲ್ಲೇ ಇದ್ಕೊಂಡು, ಇದೇ ನವದ್ವಾರದಲ್ಲಿ ಇದ್ಕೊಂಡು ನಾವು ಸುಖವಾಗಿರ್ಬೋದು. ಜಸ್ಟ್ ನೋಡಿ, ಬರೀ ಪ್ರಜ್ಞೆ ಚೇಂಜ್ ಮಾಡೋದ್ರಿಂದ ಎಷ್ಟು ವ್ಯತ್ಯಾಸ ಆಗತ್ತೆ, ಇದು ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗತ್ತೆ, ಆಕ್ಚುಲಿ ಕೃಷ್ಣ ಪ್ರಜ್ಞೆ ಮಾಡ್ತಾ ಮಾಡ್ತಾ ನಮ್ಮ ಒಂದು ನಿಜವಾದ ಸ್ವರೂಪ ಕೂಡ ನಮ್ಗೆ ತಿಳಿದು ಬರುತ್ತೆ, ರಿವೈವ್ ಆಗತ್ತೆ. ಭಗವಂತನ ಜೊತೆ ನಮ್ಮ ಜೊತೆ ಇರೋಂತ ಒಂದು ಸಂಬಂಧ ಏನಿದೆ ಅದು ಮತ್ತೆ ರೀಎಸ್ಟಾಬ್ಲಿಷ್ ಆಗತ್ತೆ. ಅದನ್ನ ನಾವೇನ್ ಮರ್ತೋಗಿದ್ದೀವೋ, ಇಷ್ಟು ಜನ್ಮ ಜನ್ಮಾಂತರದಿಂದ ನಾವು ಈ ಒಂದು ಜನ್ಮ ತಗೊಳ್ತಾ ಇರೋದ್ರಿಂದ, ಇಷ್ಟೊಂದು ಕಾರ್ಯಗಳು ಮಾಡ್ತಾ ಇರೋದ್ರಿಂದ, ಇಷ್ಟೊಂದು ಕರ್ಮಗಳು ಮಾಡ್ತಾ ಇರೋದ್ರಿಂದ ಮರ್ತೋಗಿದೆ ಜೀವ ಅಲ್ವಾ. ಅದಕ್ಕೆ ನಾವು ಈ ಶರೀರದಿಂದ ನಮ್ಮನ್ನ ನಾವು ಗುರುತಿಸ್ಕೊಂತೀವಿ, ಈ ಒಂದು ಭೌತಿಕ ಪರಿಸ್ಥಿತಿಯಿಂದ ನಮ್ಮನ್ನ ನಾವು ಗುರುತಿಸ್ಕೊಂತೀವಿ. ಆ ಒಂದು ಗುರುತು ಯಾವಾಗ ಚೇಂಜ್ ಆಗತ್ತೆ, ಯಾವಾಗ ಕೃಷ್ಣ ಪ್ರಜ್ಞೆನ ನಾವು ಗಂಭೀರವಾಗಿ ತಗೊಂಡು ಪ್ರತಿನಿತ್ಯ ಆಚರಿಸ್ಕೊಂಡ್ಬರ್ತೀವೋ, ಜಪ ಮಾಡ್ತೀವೋ, ಆಮೇಲೆ ಶುದ್ಧ ಭಕ್ತರ ಸಾಂಗತ್ಯದಲ್ಲಿ ಇರ್ತೀವೋ, ಯಾವಾಗ ಗುರುವಿನ ಒಂದು ಆಶ್ರಯ ಪಡಿತೀವೋ. ಆಕ್ಚುಲಿ ಹೇಳ್ತಾರೆ ಮೂರು ಗುಣ ಇದೆ, ಹೌದಾ, ಸತ್ವ ರಜಸ್ ತಮಸ್ಸು. ತಮಸ್ ಅಂದ್ರೆ ಏನು, ಅಜ್ಞಾನ ಅಥವಾ ಸೋಂಬೇರಿತನ, ಆಲಸ್ಯತನ, ಪ್ರಮಾದ ಅಲ್ವಾ, ಹುಚ್ಚು, ಇದೆಲ್ಲ ತಮೋಗುಣ ಲಕ್ಷಣ. ರಜುಗುಣ ಅಂದ್ರೆ ಏನು, ರಜುಗುಣ ಅಂದ್ರೆ ತುಂಬಾ ಓ ನಾನು ಈ ತರ ಕೆಲಸ ಮಾಡ್ಬೇಕಪ್ಪ, ನಾನು ಈ ತರ ಕಷ್ಟ ಪಡ್ಬೇಕು, ಹೌದಾ, ಕಾಂಪಿಟೇಟಿವ್ ಸ್ಪಿರಿಟ್, ದುಡಿಬೇಕು, ಕಷ್ಟ ಪಡ್ಬೇಕು. ಸೊ ಇದರಿಂದ ಮೇಲ್ ಬರ್ಬೇಕು, ಸತ್ವಗುಣಕ್ಕೆ ಬರ್ಬೇಕು ಅಂತ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ, ಯಾವಾಗ ನಾವು ಒಂದು ಶುದ್ಧ ಪರಂಪರೆದಲ್ಲಿ ಬಂದಿರೋ ಅಂತ ಒಂದು ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಥವಾ ಒಂದು ಸರಿಯಾದ ಗುರುವಿನ ಆಶ್ರಯ ಪಡಿತೀವೋ, ಅವಾಗ ತಕ್ಷಣ ಏನಾಗತ್ತೆ, ನಿಧಾನವಾಗಿ ಈ ಒಂದು ರಜೋಗುಣ ಕಮ್ಮಿ ಆಗತ್ತೆ ನಮ್ಮಲ್ಲಿ. ಈ ಒಂದು ಕೆಳಮಟ್ಟದ ಒಂದು ಗುಣಗಳಿದೆಯಲ್ಲ, ರಜೋಗುಣ ತಮೋಗುಣ, ಅದು ಕಮ್ಮಿಯಾಗಿ ನಾವು ನಿಧಾನವಾಗಿ ಸತ್ವಗುಣ ಅಥವಾ ಶುದ್ಧ ಸತ್ವ ಕೂಡ ನಾವು ಏರ್ಬಹುದು. ಸೊ ಇದು ಸಾಧ್ಯ ಯಾವಾಗ, ಯಾವಾಗ ನಾವೊಂದು ಗುರುವಿನ ಆಶ್ರಯ ಪಡಿತೀವೋ, ಯಾವಾಗ ನಾವು ಹರಿನಾಮ ತುಂಬಾ ಚೆನ್ನಾಗಿ ಜಪ ಮಾಡ್ತೀವೋ, ಇದರಿಂದ ಮಾತ್ರ ಸಾಧ್ಯ. ಸೊ ಗುರುವಿನ ಒಂದು ಆಶ್ರಯ ತುಂಬಾ ಮುಖ್ಯ. ಸೊ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರೆ ಇಲ್ಲಿ ಪ್ರಭುಪಾದರು, ಅವ್ರ ತಾತ್ಪರ್ಯದಲ್ಲಿ ಆಕ್ಚುಲಿ ಭಾಷ್ಯದಲ್ಲಿ, ದಟ್ ಭಗವಂತ ಸಾಕ್ಷಾತ್ ದೇವತ್ವ ಪರಮಪುರುಷ ಭಗವಂತ ಎಲ್ಲಾ ಜೀವಿ ರಾಶಿಗಳಲ್ಲಿ ಪರಮಾತ್ಮನಾಗಿದ್ದಾನೆ, ಹೌದಾ, ಎಲ್ಲಾ ಜೀವಿ ರಾಶಿಗಳನ್ನ ಅವನು ಕಂಟ್ರೋಲ್ ಮಾಡ್ತಾರೆ, ಹೌದಾ. ಸೊ ನಾವು ಕೂಡ ಈ ಒಂದು ಶರೀರದಲ್ಲಿ ಇದೀವಿ, ಹೌದಾ, ಕ್ಷೇತ್ರದಲ್ಲಿ ನಾವೇ ನೋಡಿದ್ವಿ, ಈ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞ ಯಾರು, 13ನೇ ಅಧ್ಯಾಯದಲ್ಲಿ ಬರತ್ತಲ್ಲ. ಸೊ ಕ್ಷೇತ್ರಜ್ಞ ಯಾರು, ಜೀವ ಪರಮಾತ್ಮ ಇಬ್ರು ಕ್ಷೇತ್ರಜ್ಞ, ಬಟ್ ನನಗೆ ಈ ಒಂದು ಶರೀರದ ಬಗ್ಗೆ ಮಾತ್ರ ಗೊತ್ತು, ಬಟ್ ಪರಮಾತ್ಮನಿಗೆ ಪ್ರತಿಯೊಂದು ಜೀವಿ ರಾಶಿಗಳ ಬಗ್ಗೆ ಗೊತ್ತು, ಹೌದಾ, ಅವ್ರು ಏನ್ ಮಾಡಿದ್ದಾರೆ ಹಳೆ ಜನ್ಮದಲ್ಲಿ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಂದೆ ಏನಾಗ್ಬೇಕು, ಪ್ರತಿಯೊಂದು ಭಗವಂತನ ಕೈಯಲ್ಲೇ ಇದೆ. ಸೊ ಯಾವಾಗ ನಮ್ಮನ್ನ ನಾವು ಈ ಕೃಷ್ಣ ಪ್ರಜ್ಞೆದಲ್ಲಿ ನಾವು ಅಳವಡಿಸ್ಕೊಂಡು ಗುರುತಿಸ್ತೀವೋ, ದಟ್ ಈ ಶರೀರದಲ್ಲಿ ಭಗವಂತ ಇದ್ದಾನೆ ಅಂತ ನಾವ್ ಈ ತರ ಒಂದು ಯೋಚನೆ ಮಾಡಕ್ ಶುರು ಮಾಡ್ತೀವೋ, ಅವಾಗ ನಾವು ಇದೇ ಶರೀರದಲ್ಲಿ ಇದ್ಕೊಂಡೆ, ಇದೇ ನವದ್ವಾರದಲ್ಲಿ ಇದ್ಕೊಂಡೆ ನಾವು ತುಂಬಾ ಸುಖವಾಗಿರ್ಬೋದು. ಹೆಂಗೆ, ಕೃಷ್ಣ ಯಾವಾಗ್ಲೂ ನಾವು ನೋಡ್ತೀವಲ್ಲ ಅವನ ಲೀಲೆಗಳಲ್ಲಿ ಅಥವಾ ಅವನ ಲೋಕದಲ್ಲಿ ಇದ್ದಾಗ ಅವನ್ ಎಷ್ಟು ಸಂತೋಷದಿಂದ ಇರ್ತಾನೆ, ಎಷ್ಟು ಫ್ರೀ ಆಗಿರ್ತಾನೆ, ಎಷ್ಟು ಖುಷಿ ಖುಷಿಯಾಗಿರ್ತಾನೆ. ಅದೇನೋ ಸಂತೋಷ ಅಂದ್ರೆ ಅಲ್ಲಿ ಕಷ್ಟ ಇಲ್ಲದ ಸಿಚುವೇಶನ್ ನಾವು ಸಂತೋಷ ಅಂತ ಕರೆಯಲ್ಲ, ಯಾವಾಗ್ಲೂ ಆನಂದ ಇರೋದು. ಅದಕ್ಕೆ ಅವನ ಸಚ್ಚಿದಾನಂದ ವಿಗ್ರಹ ಅಂತ ಹೇಳುದಲ್ವಾ, ಯಾವಾಗ್ಲೂ ಆನಂದದಲ್ಲಿ ಇರೋ ವ್ಯಕ್ತಿ ಒಬ್ನೇ ಭಗವಂತ ಮಾತ್ರ. ನಾವ್ ಯಾವಾಗ್ಲೂ ಆನಂದದಲ್ಲಿ ಇರಕ್ಕಾಗತ್ತ, ನಾವ್ ಯಾವಾಗ್ಲಾರು ಏನಾದ್ರು ಕಷ್ಟ ಇಲ್ಲಪ್ಪ, ಓ ಏನೋ ಪ್ರಾಬ್ಲಮ್ಸ್ ನಮ್ ಸಾಲ್ವ್ ಆಯ್ತು, ಓಹೋ ಇವಾಗ ನಾನ್ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತೀವಿ, ಹೌದಾ. ಯಾವಾಗ್ಲೂ ನಾವು ಸಂತೋಷದಲ್ಲಿ ಇರಕ್ಕಾಗತ್ತ, ಸಾಧ್ಯ ಇಲ್ಲ. ಬಟ್ ಸಂತೋಷ ಯಾವಾಗ್ಲೂ ಆನಂದ ಇರೋದು ಯಾರ ಹತ್ರ, ಕೃಷ್ಣನ ಹತ್ರ. ಸೊ ಅವನ್ ತರ ನಾವು ಫ್ರೀ ಆಗಿರ್ಬೋದು ಅನ್ನೋದು ಯಾವಾಗ ಸಾಧ್ಯ ಅಂದ್ರೆ, ಯಾವಾಗ ನಾವು ಈ ಒಂದು ಕಂಡೀಷನ್ ಇಂದ ಹೊರಗೆ ಬರ್ತೀವೋ, ಯಾವಾಗ ನಾವು ಈ ಒಂದು ಶರೀರ ನಾವು ಅರ್ಥ ಮಾಡ್ಕೊಂತೀವೋ, ಈ ಒಂದು ಶರೀರ ಬೇರೆ, ನಾನೊಂದು ಆತ್ಮ ಬೇರೆ, ನಮ್ಮ ಗುರುತು ಸರಿಯಾಗಿ ತಿಳಿದು ಬರುತ್ತೋ, ಅವಾಗ ನಾವು ಸಂತೋಷದಿಂದ ಇರ್ಬೋದು, ಇದೇ ಶರೀರದಲ್ಲೇ ಇದ್ಬೋದು. ಸೊ ಅದಕ್ಕೆ ಆಕ್ಚುಲಿ ಶ್ವೇತ ಸ್ವತರ ಉಪನಿಷತ್ತಲ್ಲಿ ಹೇಳ್ತಾರೆ, ಯಾವಾಗ ನಾವು ಈ ಒಂದು ಶರೀರದಲ್ಲಿ ಭಗವಂತ ವಾಸ ಮಾಡೋದನ್ನ ನಾವು ಗುರುತಿಸ್ತೀವೋ, ಏನು ತಿಳಿಯುತ್ತೋ ನಮಗೆ ಪರಮಾತ್ಮ ವಾಸ ಮಾಡ್ತಿದ್ದಾನೆ ಎಲ್ಲಾ ಜೀವಿ ರಾಶಿಗಳಲ್ಲಿ ಅಂತ ನಡ್ಕೊಂತೀವೋ ನಾವು ಆ ತರ, ಅವಾಗ ನಾವು ಆಕ್ಚುಲಿ ಸುಖದಿಂದ ಇರ್ಬೋದಂತೆ, ತುಂಬಾ ಶಾಂತಿಯಿಂದ ಇರ್ಬೋದಂತೆ. ಅವಾಗ ಕೃಷ್ಣನ್ ತರ ನಾವು ತುಂಬಾ ಎಂಜಾಯ್ ಮಾಡ್ಬೋದು ಈ ಸುಖ, ಈ ಒಂದು ಆನಂದ ಎಕ್ಸ್ಪೀರಿಯನ್ಸ್. ಸೊ ಅವಾಗ ಅಂತ ಒಂದು ವ್ಯಕ್ತಿನ ಒಂದು ಬಹಿರಂಗ ಕಾರ್ಯಗಳು ಏನಿದೆಯೋ, ಊಟ ಮಾಡೋದಾಗ್ಲಿ, ನಿದ್ದೆ ಮಾಡೋದಾಗ್ಲಿ, ಭಯ ಮೈಥುನ ಅಲ್ವಾ, ಆಹಾರ ನಿದ್ರೆ ಭಯ ಮೈಥುನ,
ಈ ಎಲ್ಲಾ ಚಟುವಟಿಕೆಗಳು ಆಕ್ಚುಲಿ ಯಾವುದೇ ರೀತಿ ಒಂದು ಡಿಸ್ಟರ್ಬೆನ್ಸ್ ಇರಲ್ವಂತೆ. ಅಥವಾ ನಾವು ಒಳಗಡೆ ಏನ್ ಯೋಚನೆ ಮಾಡ್ತೀವಿ, ಎಷ್ಟೊಂದ್ ಸರಿ ನಮ್ಮ ಮೈಂಡ್ ಇಂದ ಏನ್ ಯೋಚನೆ ಮಾಡ್ತೀವಿ, ಓ ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಲ್ವಾ. ಥಿಂಕಿಂಗ್ ಫೀಲಿಂಗ್ ವಿಲಿಂಗ್, ಯೋಚನೆ ಮಾಡೋದು ಆಮೇಲೆ ಮಾಡ್ಬೇಕು ಅಂತ ಅನ್ಸೋದು ಆಮೇಲೆ ಫೀಲ್ ಆಗೋದು ಅಲ್ವಾ. ಮಾಡ್ಬೇಕು ಅಂತ ಯೋಚನೆ ಮಾಡೋದು, ಅದೇ ತಕ್ಕ ನಡ್ಕೊಳ್ಳೋದು, ಇದೆಲ್ಲ ಮೆಂಟಲ್ ಅಂದ್ರೆ ಮೈಂಡ್ ಇಂದ ನಾವು ಯೋಚನೆ ಮಾಡ್ತೀವಿ, ನಾವು ಮನಸ್ಸಿಂದ ಯೋಚನೆ ಮಾಡ್ತೀವಿ ಅಲ್ವಾ. ಮೆಂಟಲ್ ಮೆಂಟಲ್ ಪ್ಲೇನ್ ಅಲ್ಲಿ ಇರ್ತೀವಿ ನಾವು. ಥಿಂಕಿಂಗ್ ಫೀಲಿಂಗ್ ವಿಲಿಂಗ್ ಈ ಮೂರು ಜೊತೆಗೆ ನಮ್ಮ ಬಹಿರಂಗ ಕೆಲಸಗಳು ಏನ್ ಮಾಡ್ತೀವಿ, ಆಹಾರ ನಿದ್ರೆ ಭಯ ಮೈತನ, ಅದ್ ಯಾವುದು ಡಿಸ್ಟರ್ಬ್ ಆಗಲ್ವಂತೆ, ಅದ್ ಯಾವುದು ಕಲುಷಿತ ಆಗಲ್ಲ. ಯಾವಾಗ ಯಾವಾಗ ನಾವು ಕೃಷ್ಣ ಪ್ರಜ್ಞೆದಲ್ಲಿ ಇದ್ಕೊಂಡು, ಯಾವಾಗ ಭಗವಂತ ಕೂಡ ಈ ಒಂದು ಶರೀರದಲ್ಲಿ ಇದ್ದಾನೆ, ಭಗವಂತ ವಾಸ ಮಾಡ್ತೇನೆ, ಪರಮಾತ್ಮ ಇದ್ದಾನೆ ಅಂತ ಅವನ ಒಂದು ಕೊಟ್ಟಿರೋ ಬೋಧನೆಗಳನ್ನ ನಾವು ನಿಭಾಯಿಸ್ಕೊಂಡು ಹೋಗ್ತೀವೋ, ಅವಾಗ ನಾವು ಯಾವುದು ಚಟುವಟಿಕೆಗಳು ಪ್ರದೂಷಿತ ಆಗಲ್ವಂತೆ. ಅವಾಗ ನಾವು ಪ್ಯೂರ್ ಸ್ಟೇಟ್ ಅಲ್ಲಿ ಇರ್ಬೋದು, ನಾವು ಪರಿಶುದ್ಧ ಸ್ಟೇಟ್ ಅಲ್ಲಿ. ಸೊ ಹಾಗಾಗಿ ಆಕ್ಚುಲಿ ನಾವು ಇನ್ನೊಂದೇನ್ ತ್ಯಜಿಸ್ಬೇಕು ಅಂದ್ರೆ, ಈ ಒಂದು ದರ್ಪ ಅನ್ನೋದೇನು, ಓ ನಾನ್ ತುಂಬಾ ಗ್ರೇಟ್ ಅಪ್ಪ, ನಾನ್ ತುಂಬಾ ಹೆಸರುವಾಸಿ, ನನ್ನಿಂದನೇ ಇದು ನಡೆಯುತ್ತೆ, ನಾನು ಇಲ್ಲದೆ ಹೋದ್ರೆ ಏನು ನಡೆಯಲ್ಲ ಅನ್ನೋ ಒಂದು ಪ್ರೈಡ್ ಏನಿದ್ದಿಲ್ಲ ನಮ್ಮಲ್ಲಿ. ಎಷ್ಟೊಂದ್ ಸರಿ ನಾವು ಈ ಒಂದು ಶರೀರದಿಂದ ಗುರುತಿಸ್ಕೊಂಡಾಗ ಅಥವಾ ನಮ್ಗೇನಾದ್ರು ಒಳ್ಳೆ ಹೆಸರು ಒಳ್ಳೆ ಪ್ರಶಂಸೆ ಅಲ್ವಾ ಎಷ್ಟೊಂದೆಲ್ಲ ಸಿಗತ್ತೆ ನಮ್ಮ ಲೈಫಲ್ಲಿ ನಮ್ಮ ಒಂದು ಪುಣ್ಯದಿಂದ, ಅವಾಗ ಏನಾಗತ್ತೆ, ನಾವು ಯಾವಾಗ ಆ ತರ ಗುರುತಿಸ್ಕೊಂತೀವೋ ಅವಾಗ ಕೂಡ ನಾವು ಆಕ್ಚುಲಿ ಸಫರ್ ಆಗ್ತೀವಿ. ಸೊ ಆಕ್ಚುಲಿ ಅದಕ್ಕೆ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ದಟ್ ನಾವು ತ್ಯಜಿಸ್ಬೇಕಂತೆ ಈ ಒಂದು ಪ್ರೈಡ್ನ. ನಾವು ಯಾವಾಗ ನಮ್ದೆ ಯಾವಾಗ ಇದನ್ನ ಬಿಡ್ತೀವೋ ಅವಾಗ ನಾವು ಆಕ್ಚುಲಿ ನಮ್ಮ ಒಂದು ರಿಯಲ್ ಸ್ಟೇಟ್ ಆಫ್ ಮೈಂಡ್ಗೆ ಬರ್ತೀವಂತೆ. ಓಕೆ, ಸೊ ಮ್ಯೂಟ್ ಆಗೋಗ್ಬಿಟ್ಟಿದ್ದೆ ನಾನು. ಸೊ ಅಲ್ಲಿವರೆಗೂ ಶರೀರದಿಂದ ಗುರುತಿಸ್ಕೊಂತೀವಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಉಪಾಖ್ಯಾನ ಅಂತ ಒಂದು ಕತೆ ಬರತ್ತೆ. ಉಪಾಖ್ಯಾನ ಏನಾಗತ್ತೆ, ಪುರಂಜನ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹೇಳ್ತೀನಿ. ಆಕ್ಚುಲಿ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಆಕ್ಚುಲಿ ಸೊ ಆ ಪುರಂಜನ ಏನಾಗ್ತಾನೆ ಆಕ್ಚುಲಿ ಅವನ ಸ್ನೇಹಿತನ ಜೊತೆ ಹೋಗ್ತಾ ಇರ್ತಾನೆ. ಅವ್ನು ಹೋಗ್ಬೇಕಾದ್ರೆ ಏನಾಗತ್ತೆ, ಸಡನ್ ಆಗಿ ಆಕ್ಚುಲಿ ಒಂದು ಅರಮನೆ ಕಾಣಿಸ್ಕೊಳತ್ತೆ. ಅಲ್ಲಿ ನವದ್ವಾರ ಇರುತ್ತೆ, ಆ ದ್ವಾರ ಒಳಗಡೆ ಹೋಗ್ತಾನೆ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಒಂದು ಸ್ತ್ರೀ ಬರ್ತಿರ್ತಾಳೆ, ಅವಳಿಗೆ ಆಕ್ಚುಲಿ 5 ಸರ್ಪ ಇರತ್ತೆ ತಲೆ ಮೇಲೆ. ಆಕೆ ನಡ್ಕೊಂಡ್ ಬರ್ತಾ ಇದ್ದಾಳೆ, ಅವಳು ನೋಡಿ ತುಂಬಾ ಖುಷಿ ಆಗ್ತಾನೆ, ತುಂಬಾ ಇಂಪ್ರೆಸ್ ಆಗ್ತಾನೆ, ಅವನು ಮೋಹಿತನ ಹೋಗ್ತಾನೆ. ಸೊ ಆಕೆ ಹೇಳ್ಕೊಂತಾಳೆ, ಈ ತರ ನಾನೊಂದು ವರ ಹುಡ್ಕಕ್ ಹೋಗ್ತಾ ಇದ್ದೀನಿ ಮದ್ವೆ ಆಗ್ಲಿಕ್ಕೋಸ್ಕರ ಅಂತ. ಸೊ ಈ ಪುರಂಜನ ಏನ್ ಹೇಳ್ತಾನೆ, ಹಾಗೆ ಪುರಂಜನ ಅವಳ ಹೆಸರು ಪುರಂಜನಿ. ಸೊ ಅವರಿಬ್ರು ಮದ್ವೆ ಆಗ್ತಾರೆ, ಮದ್ವೆ ಆಗ್ತಾರೆ, ಅಲ್ಲೇ ಇರ್ತಾರೆ, ವಾಸ ಮಾಡ್ತಾರೆ. ಆಮೇಲೆ ಕೊನೆಗೆ ಒಂದು ಫ್ರೆಂಡ್ನ ಮರ್ತೆ ಹೋಗ್ತಾರೆ. ಕೊನೆಗೆ ಏನಾಗತ್ತೆ, ಈ ತರ ಇದೇ ತರ ಆಗಿ ನಿಧಾನವಾಗಿ ಕೊನೆಗೆ ಅವನಿಗೆ ಸಾವುಗೊಳಗಾಗ್ತಾನೆ. ಏನಾಗ್ತಾರೆ, ಇನ್ನೊಂದು ಒಬ್ಬ ವ್ಯಕ್ತಿ ಇರ್ತಾನೆ, ಬಂದ್ಬಿಟ್ಟು ಅವರೆಲ್ಲ ಬಂದು ಅಟ್ಯಾಕ್ ಮಾಡಿ ಕೊನೆಗೆ ಅವನಿಗೆ ಸಾವಿಗೆ ಒಳಗಾಗ್ತಾನೆ. ಸೊ ಈ ಒಂದು ಕಥೆನ ಆಕ್ಚುಲಿ ನಾರದ ಮುನಿ ಹೇಳ್ತಾರೆ. ಸೊ ಅದಕ್ಕೆ ಆಕ್ಚುಲಿ ಏನಕ್ಕೆ ಹೋಲಿಸಿದ್ದಾರೆ ಅಂದ್ರೆ, ಆ ಪುರಂಜನ ಬಂದ್ಬಿಟ್ಟು ನಾವೆಲ್ಲ ಜೀವಿ ರಾಶಿಗಳಂತೆ, ಅಂಡ್ ಅವ್ನ ಸ್ನೇಹಿತ ಯಾರ ಜೊತೆ ಅವ್ನು ನಡ್ಕೊಂಡು ಹೋಗ್ತಾ ಇದ್ನೋ ಅವನ್ ಬಂದ್ಬಿಟ್ಟು ಭಗವಂತ ಆಕ್ಚುಲಿ. ಸೊ ಯಾವಾಗ ನಾವು ಭಗವಂತನ ಮರಿತೀವೋ ಆಕ್ಚುಲಿ ಇದು ಆಗತ್ತಂತೆ, ನಾವು ಅಟ್ರಾಕ್ಟ್ ಆಗ್ಬಿಡ್ತೀವಂತೆ ಈ ಒಂದು ನವದ್ವಾರ ಇರೋಂತ ಒಂದು ಶರೀರದೊಳಗೆ ನಾವು ಸಿಗಾಕೊಂಡ್ಬಿಡ್ತೀವಿ. ಸೊ ಈ ಶರೀರ ಹೇಳದನ್ನ ನಾವು ಕೇಳ್ತಾ ಇರ್ತೀವಲ್ವಾ, ಅದೇ ತರ ಅವನು ಪುರಂಜನ ಮದುವೆ ಆಗಿದ ತಕ್ಷಣ ಏನಾಗತ್ತೆ, ಅವ್ನ ಹೆಂಡತಿ ಹೇಳದನ್ನೇ ಕೇಳ್ತಿರ್ತಾನೆ, ತುಂಬಾ ಸುಖವಾಗಿರ್ತಾನ ಅವನು. ಸೊ ಇದೇ ತರ ನಾವು ಯಾವಾಗ ಈ ಶರೀರ ಅಂತ ಗುರುತಿಸ್ಕೊಂತೀವೋ, ಇದೇ ನಮ್ಗೆಲ್ಲ ಸರ್ವಸ್ವ ಅಂತ ಅನ್ಕೊಂತೀವೋ, ಕಷ್ಟಗಳು ಶುರು ಆಗತ್ತೆ. ನಿಧಾನವಾಗಿ ಏನಾಗತ್ತೆ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗತ್ತೆ, ನಮ್ಗೆಲ್ಲ ಕಷ್ಟ ಏನು ಶಕ್ತಿ ಹೀನ ಆಗತ್ತೆ, ಶಕ್ತಿ ಕುಗ್ಗೋಗತ್ತೆ, ಹೌದಾ. ನಿಧಾನವಾಗಿ ಏನಾಗತ್ತೆ, ಕಾಲ ಅನ್ನೋದನ್ನ ಕಾಲದ ಒಂದು ಪ್ರಭಾವ ನಮ್ಮ ಮೇಲೆ ಬರುತ್ತೆ. ಸೊ ಇದೆಲ್ಲ ಯಾವಾಗ ಆಗತ್ತೆ ಅಂದ್ರೆ, ಯಾವಾಗ ನಾವು ನಮ್ಮ ಸ್ನೇಹಿತ ಬಂದಿರೋ ನಮ್ಮ ಜೊತೆ ಬಂದಿರೋ ವ್ಯಕ್ತಿನ ನಾವು ಮರ್ತೋಗ್ತೀವೋ, ನಮ್ಮ ಜೊತೆ ವಾಸ ಮಾಡಿರೋಂಥ ಪರಮಾತ್ಮನ ನಾವು ಮರ್ತೋಗ್ತೀವೋ, ಅವಾಗ ಇದಾಗತ್ತೆ ಅಂತ ಹೇಳ್ತಾರೆ. ಪುರಂಜನ ಉಪಾಖ್ಯಾನ ಅಂತ ಶ್ರೀಮದ್ ಭಾಗವತಮಲ್ಲಿ ಬರುತ್ತೆ, ನೋಡ್ಬೋದು ನೀವೆಲ್ಲ ಓದ್ಬೋದು, ಅದು ತುಂಬಾ ಲಾಂಗ್ ಸ್ಟೋರಿ ಇದೆ ಆಕ್ಚುಲಿ. ಸೊ ಇದನ್ನ ಜಸ್ಟ್ ಶಾರ್ಟ್ ಮಾಡಿದ್ದೀನಿ. ಸೊ ಈ ತರ ನಾವು ಈ ಅಂಡ್ ಇನ್ನೊಂದು ಈ ಪ್ರಪಂಚದಲ್ಲಿ ಮೂರು ತರ ಕಾರ್ಯ ಮಾಡೋರು ಇರ್ತಾರೆ, ಮೂರು ಡೂವರ್ಸ್ ಅಂದ್ರೆ ಕೆಲಸ ಮಾಡೋರು ಯಾರು, ಮೂರು ಜನ. ಯಾರದು, ಫಸ್ಟ್ ಆತ್ಮ ಅಂದ್ರೆ ನಾವು ಬಯಸ್ತೀವಿ ಅಲ್ವಾ, ಈ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು ಅಂತ ಕೋರ್ಕೊಂತೀವಿ, ಹೌದಾ. ಅದ್ರ ತಕ್ಕಂಗೆ ನಾವು ಚಟುವಟಿಕೆ ಮಾಡ್ತೀವಿ. ಸೊ ಆ ಚಟುವಟಿಕೆ ಮಾಡ್ಬೇಕು ಅಥವಾ ಅದಾಗ್ಬೇಕು ಅನ್ನೋದಕ್ಕೆ ಯಾರು ಸ್ಯಾಂಕ್ಷನ್ ಮಾಡ್ತಾರೆ,
ಯಾರು ಅದಕ್ಕೆ ಅಪ್ಪಣೆ ಕೊಡ್ತಾರೆ? ಅದು ಪರಮಾತ್ಮ. ಆತ್ಮ ಕೋರ್ಕೊಳ್ಳುತ್ತೆ, ಪರಮಾತ್ಮ ಅದಕ್ಕೆ ಸ್ಯಾಂಕ್ಷನ್ ಮಾಡ್ತಾನೆ. ಕೊನೆಗೆ ಈ ಭೌತಿಕ ಪ್ರಪಂಚ ಏನ್ ಮಾಡ್ತಿದೆ? ಅದಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಡುತ್ತೆ, ಅದಕ್ಕೆ ವ್ಯವಸ್ಥೆ ಮಾಡ್ಕೊಡೋದಕ್ಕೆ. ಈಗ ಒಂದ್ ಮಗುಗೆ ಆಟ ಆಡ್ಬೇಕು, ಪಾರ್ಕ್ಗೆ ಹೋಗ್ಬೇಕು ಅಂತ ಇದೆ ಅನ್ಕೊಳ್ಳಿ. ಅಪ್ಪ ಏನ್ ಮಾಡ್ತಾನೆ? ಕರ್ಕೊಂಡು ಹೋಗ್ತಾನೆ ಮಗುನ ಪಾರ್ಕ್ಗೆ, ಹೌದಾ? ಅಲ್ಲಿ ಪಾರ್ಕ್ಗೆ ಹೋಗ್ತಾನೆ, ಆಟ ಆಡ್ತಾನೆ, ಅಲ್ಲಿ ಫಸ್ಟ್ ಏನ್ ಮಾಡ್ತಾನೆ? ಜೋಕಾಲಿ ಆಡ್ತಾನೆ, ಉಯ್ಯಾಲೆ ಆಡ್ತಾನೆ, ಆಮೇಲೆ ಜಾರು ಬಂಡೆ ಆಡ್ತಾನೆ, ಹೌದಾ? ತುಂಬಾ ಖುಷಿಯಾಗಿರ್ತಾನೆ. ಕೊನೆಗೆ ಒಂದ್ ಸೀಸಾ ಅಲ್ವಾ, ಸೀಸಾ ಅಂದ್ರೆ ಈ ತರ ಬ್ಯಾಲೆನ್ಸ್ ಆಗತ್ತಲ್ಲ, ಅಲ್ಲಿ ಏನ್ ಮಾಡ್ತಾನೆ? ಅವ್ನು ಕೂತ್ಕೊಂತಾನೆ, ಇನ್ನೊಂದ್ ಕಡೆ ಯಾರು ಇಲ್ಲ ಎದುರುಗಡೆ, ಅಗೇನಾಗ ಠಗ್ ಅಂತ ಹಿಂಗ್ ಕೆರಡೆ ಬಂದ್ ಬಿದ್ಬಿಡ್ತಾನೆ, ಹೌದಾ? ಅವ್ನ್ ಬೆನ್ ನೋವತ್ತೆ, ಅವ್ನ್ ಕೆರಡೆ ನೋವತ್ತೆ. ಸೊ ಅದೇ ಮಗು ಆ ಪ್ರಕೃತಿದಲ್ಲ, ಆ ಒಂದ್ ಪಾರ್ಕ್ ಅಲ್ಲಿ ಸ್ವಲ್ಪ ತವನ್ ಖುಷಿಯಾಗಿದ್ದ, ಸ್ವಲ್ಪ ತವನಿಗೆ ಬೇಜಾರು ಆಯ್ತು. ಸೊ ಅಪ್ಪ ಏನ್ ಮಾಡ್ತಾನೆ? ಕರ್ಕೊಂಡು ಹೋಗ್ತಾನೆ, ಸ್ಯಾಂಕ್ಷನ್ ಮಾಡ್ತಾನೆ ಪರಮಾತ್ಮ. ಆದ್ರೆ ಜೀವ ಆ ಒಂದ್ ಭೌತಿಕ ಪ್ರಪಂಚದಲ್ಲಿ ಆ ಒಂದ್ ಪಾರ್ಕ್ ಅಲ್ಲಿ ಕೆಲವು ಸರಿ ಖುಷಿ ಪಡ್ತಾನೆ, ಕೆಲವು ಸರಿ ದುಃಖ ಪಡ್ತಾನೆ ಅಲ್ವಾ? ಇದು ನಮ್ಮ ಪರಿಸ್ಥಿತಿ ಆಗಿದೆ. ಸೊ ಎಷ್ಟೊಂದ್ ಸರಿ ನಮ್ಮ ಕೋರಿಕೆಗಳು ಯಾವಾಗ ನಾವು ಶುದ್ಧೀಕರಿಸ್ಕೊಳ್ಳಲ್ವೋ, ಯಾವಾಗ ನಾವು ಕರೆಕ್ಟ್ ಕೋರಿಕೆ, ಫಾರ್ ಎಕ್ಸಾಂಪಲ್ ಕೋರಿಕೆ ಅಂದ್ರೆ ಯಾವ ತರ ಇರ್ಬೇಕು? ಕೋರಿಕೆ ಅಂದ್ರೆ ನಾನು ಆರೋಗ್ಯವಾಗಿರ್ಬೇಕು ಸೊ ದಟ್ ನಾನು ಭಗವಂತನ ಭಕ್ತಿ ಚೆನ್ನಾಗಿ ಮಾಡ್ಬೋದು, ಇಲ್ಲ ನಾನು ಗುರುವಿನ ಆಶ್ರಯ ತಗೋಬೇಕು ಸೊ ದಟ್ ನನಗೆ ಜ್ಞಾನ ಪಡಿಬೇಕು, ನಾನು ಈ ಜನ್ಮ ಮೃತ್ಯು ಜರವ್ಯಾಧಿ ಚಕ್ರದಿಂದ ಹೊರಗಡೆ ಬರ್ಬೇಕು ಅಲ್ವಾ? ಈ ಕೋರಿಕೆಯಿಂದ ನಾವ್ ಯಾವಾಗ ಮಾಡ್ತೀವೋ, ಯಾವಾಗ ಆಶ್ರಯ ಪಡಿತೀವೋ, ಅವಾಗ ನಮ್ಗೆ ಆ ಕೋರಿಕೆ ಪರಿಶುದ್ಧವಾಗಿರುವಂತ ಕೋರಿಕೆ, ಆ ಒಂದು ಕೋರಿಕೆ ಗ್ಯಾರಂಟಿ ಭಗವಂತ ಅದನ್ನ ಸ್ಯಾಂಕ್ಷನ್ ಮಾಡ್ತಾನೆ ಖುಷಿ ಖುಷಿಯಿಂದ ಅಲ್ವಾ? ಈಗ ಮಗು ಹಠ ಮಾಡ್ದಾಗ ಚಾಕ್ಲೇಟ್ ಕೊಡ್ಬೇಕು ಅಂತ ಇವಾಗ ಸ್ಕೂಲಿಗೆ ಹೋದ್ಮೇಲೆ ನಾನು ಚಾಕ್ಲೇಟ್ ತಿಂತೀನಿ ಅಂತ ಹೇಳ್ದ ಅನ್ಕೊಳ್ಳಿ, ಅಪ್ಪ ಇಷ್ಟ ಇಲ್ಲದೆ ಕೊಡ್ಸ್ಬೇಕಾಗತ್ತೆ. ಸೊ ಅದೇ ತರ ಭಗವಂತ ಎಷ್ಟೊಂದ್ ಸರಿ ಇಷ್ಟ ಇಲ್ಲದೆ ನಮ್ಮ ಕೋರಿಕೆಗಳನ್ನ ಈಡೇರಿಸಿರ್ತಾರೆ. ಬಟ್ ಯಾವಾಗ ನಾವು ಒಳ್ಳೆ ಆಸೆ ಪಡ್ತೀವೋ, ಒಳ್ಳೇದನ್ನ ಕೇಳ್ತೀವೋ, ನಮ್ಮ ಒಂದು ಒಳ್ಳೇದಕ್ಕೋಸ್ಕರ, ನಮ್ಮ ಒಂದು ಆತ್ಮದ ಒಂದು ಬೆಳವಣಿಗೆಗೋಸ್ಕರ, ಅವಾಗ ಕೃಷ್ಣ ತುಂಬಾ ಖುಷಿ ಖುಷಿಯಾಗಿ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಶ್ಲೋಕದಲ್ಲಿ ನಾವ್ ಏನ್ ಅರ್ಥ ಮಾಡ್ಕೊಂತಿದೀವಿ ಅಂದ್ರೆ, ಯಾವಾಗ ನಾವು ಈ ನವದ್ವಾರ, ಅಫ್ಕೋರ್ಸ್ ನವದ್ವಾರ ಯಾವ್ದ್ಯಾವ್ದು ಅಂದ್ರೆ ಎರಡು ಕಣ್ಣು, ಎರಡು ಕಿವಿ, ಒಂದು ಬಾಯಿ, ಒಂದ್ ಎರಡು ಮೂಗಿನ ಹೊಳೆ, ಆಮೇಲೆ ಆಮೇಲೆ ಮೂತ್ರ, ಮತ್ತೆ ಇದು ಕೆಳಗಡೆ ಏನ್ ಎರಡು ಭಾಗ ಇದೆಯೋ, ಏನಸ್ ರೆಕ್ಟಮ್ ಅಂತ ಹೇಳ್ತಾರಲ್ಲ, ಸೊ ಆ ಈ ಒಂಬತ್ತು ಸೇರಿಸಿದ್ರೆ ನವದ್ವಾರ. ಸೊ ಈ ತರ ನಮ್ಮನ್ನ ಯಾವಾಗ ಈ ಒಂದು ಶರೀರದಲ್ಲೇ ಎದ್ಕೊಂಡು ಯಾವಾಗ ಪರಮಾತ್ಮನ ಗುರುತಿಸಿ ಅವನ ಒಂದು ಆದೇಶದ ಅನುಸಾರ ನಾವು ನಡ್ಕೊಂತೀವೋ, ಒಂದು ಗುರು ಆಶ್ರಯ ಪಡ್ಕೊಂಡು, ಅವಾಗ ನಾವು ಈ ಒಂದು ತ್ರಿಗುಣಗಳ ಪ್ರಭಾವದಿಂದ ಮೇಲಕ್ಕೆ ಬರ್ಬೋದು. ಅವಾಗ ನಾವು ಈಸಿಯಾಗಿ ನಮ್ಮ ಒಂದು ಅಹಂಕಾರ ಏನಿದೆಯೋ, ನಾನೇ ಅಂತ ಏನ್ ನಮ್ಮ ಒಂದು ದರ್ಪ ಇದೆಯೋ ಅದು ಇಳಿಯುತ್ತೆ. ಅವಾಗ ನಿಧಾನವಾಗಿ ಒಂದು ಆತ್ಮದ ಒಂದು ಪರಿಶುದ್ಧತೆ ನಮ್ಗೆ ತಿಳಿದು ಬರುತ್ತೆ, ನಮ್ಮ ಒಂದು ಸ್ವರೂಪ ನಿಧಾನವಾಗಿ ಅರ್ಥ ಆಗತ್ತೆ. ಅವಾಗ ನಾವು ಇದೇ ದ್ವಾರದಲ್ಲೇ, ನವದ್ವಾರದಲ್ಲಿ ಇದ್ಕೊಂಡು ನಾವು ಸಂತೋಷವಾಗಿರ್ಬೋದು. ಇದೇ ಶ್ಲೋಕದ ತಾತ್ಪರ್ಯ. ಓಕೆ, ಏನಾದ್ರು ಪ್ರಶ್ನೆ ತಗೋಬಹುದು? ಹರಿ ಕೃಷ್ಣ ಎಲ್ಲರಿಗೂ. ಮಾತಾಜಿ ಒಂದ್ಸಲ ನವದ್ವಾರ ಯಾವ್ದಲ್ಲ ಹೇಳಿ ಮಾತಾಜಿ. ಎಸ್, ನವದ್ವಾರಗಳು ಬಂದ್ಬಿಟ್ಟು ಎರಡು ಕಣ್ಣು, ಎರಡು ಕಿವಿ, ಎರಡು ಮೂಗಿನ ನಾಸ್ಟ್ರಲ್ಸ್ ಮಾತಾಜಿ, ಮೂಗಿನ ಹೊಳೆಗಳು, ಒಂದು ಆಮೇಲೆ ನಿಮಿಷ ಕನ್ನಡದಲ್ಲಿ ಹೇಳ್ತೀನಿ. ಹಾ, ಗುದದ್ವಾರ ಒಂದು ಮಾತಾಜಿ. ಆಯ್ತು, ಮತ್ತೆ ಎರಡು ನಾಲ್ಕು ಆರು ಏಳು ಆಯ್ತು ಮೇಡಮ್ ಮಾತಾಜಿ. ಬಾಯಿ ಒಂದು, ಬಾಯಿ ಎಂಟಾಯ್ತು. ಆಮೇಲೆ ಮೂತ್ರ ವಿಸರ್ಜನೆ ಮಾಡುವಂತ ಜಾಗ ಮಾತಾಜಿ. ಸ್ಕಿನ್ ಒಂದು, ಚರ್ಮ, ಚರ್ಮ ಇಲ್ಲ ಮಾತಾಜಿ, ಚರ್ಮ ಇಲ್ಲ. ಎರಡು ಕಿವಿ, ಎರಡು ಮೂಗಿನ ಹೊಳೆಗಳು, ಆಯ್ತಾ? ಆರಾಯ್ತಾ? ಏಳು ಬಾಯಿ, ಏಳು ಕೆಳಗಡೆ, ಒಂಬತ್ತು. ಸೊ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದ. ಪ್ರತಿನಿತ್ಯ ಸೇರ್ತಾ ಇದ್ದೀರ ನೀವೆಲ್ಲ ರೆಗ್ಯುಲರ್ ಆಗಿ, ಇದೇ ತರ ಬೆಳಗಿನ ಜಾವ ಮಂಗಳಾರತಿಯಿಂದ ಜಾಯಿನ್ ಆಗಿ ತುಂಬಾ ಒಳ್ಳೆ ಮನಸ್ಥಿತಿ ಇರತ್ತೆ ನಮ್ದು. ಈಸಿಯಾಗಿ ನಾವು ರಜೋಗುಣ ತಮೋಗುಣ ದಾಟಿ ಪ್ರತಿ ಫುಲ್ ಡೇ ನಾವು ಒಂದು ಒಳ್ಳೆ ಕೃಷ್ಣ ಪ್ರಜ್ಞೆನ ಮೇಂಟೈನ್ ಮಾಡ್ಬೋದು. ಇದು ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಎಲ್ಲರಿಗೂ ದಂಡವತ್ ಪ್ರಣಾಮ್. ಎಲ್ಲರಿಗೂ ಹರಿ ಕೃಷ್ಣ. ವಾಂಚಾಕಲ್ಪತ್ರೋಭ್ಯ ಕೃಪಾ ಸಿಂಧೂಭ್ಯ ವಚ, ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.